ಹಲೋ. ಅಣ್ಣ ನಮಸ್ತೆ. ನಮಸ್ಕಾರ. ಹರೀಶ್ ಗೌಡ ಅಂತ, ಶಿರಾದಿಂದ. ಅಣ್ಣ ನಿಮ್ ತಂದೆಯವ್ರು ಮಾತಾಡಿರೋದು ಕರೆಕ್ಟ್ ಇದೆಯಣ್ಣ? ಮಾತಾಡ್ತಾರಪ್ಪ 4 ಗಂಟೆಗೆ ಅದ್ರ ಬಗ್ಗೆ. ಆಯ್ತಣ್ಣ, ದೇವೇಗೌಡರ ಬಗ್ಗೆ ಮಾತಾಡ್ಬೇಕಾರೆ, ಒಬ್ಬ ದೇಶ ಕಂಡದ ಮಹಾನ್ ವ್ಯಕ್ತಿ, ಈ ದೇಶದ ನರೇಂದ್ರ ಮೋದಿ ಅವರೇ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ ತಂದೆಯವರೇನಣ್ಣ, ಇಬ್ರು ಒತ್ಕೊಂಡ್ ಹೋಗ್ಬೇಕಂತೆ 4 ಜನ. ಇನ್ನೊಂದ್ ಸ್ವಲ್ಪ ನಿಮ್ ಕೊತ್ಕೊಂಡು ಏನ ಮಾತು, ನೀವ್ MLC ಇದ್ದೀರಾ, ನಮ್ಮ ಜಿಲ್ಲೆಗೆ ನೀವ್ MLC ಇದ್ದೀರಾ, ದೇವೇಗೌಡರಿಗೆ MP ಸೋತಿದ್ದಾರೆ, ಅದೆಲ್ಲ ಏನಣ್ಣ, ರಾಜಕಾರಣ ಗೆಲುವು ಸೋಲು ಇದ್ದೇ ಇರುತ್ತೆ, ಅದನ್ನ ಈ ತರ ಮಾತಾಡೋದ್ ಏನಿದೆ? ಅದಕ್ಕೆ ಹೇಳಿದೆ 4 ಗಂಟೆಗೆ ಅದ್ರ ಬಗ್ಗೆ ಅದೇನ್ ಮಾತಾಡಿ. ಸೃಷ್ಟೀಕರಣ ಅಲ್ಲಣ್ಣ, ಸೃಷ್ಟೀಕರಣ ಅಲ್ಲ, ಸೃಷ್ಟೀಕರಣ ಕೊಡಬೇಕು. ದೇವೇಗೌಡರ ಬಗ್ಗೆ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಅದು ಈಗ ನಾವು, ನೀವು ನಮ್ಮ ಜಿಲ್ಲೆ MLC ಆಗಿದ್ದೀರಾ, ನಮ್ಮ ಜಿಲ್ಲೆಯಲ್ಲಿ MLC ಅವರು, ಅಪ್ಪಾಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೆಂಗ ಇರ್ಬೇಕು, ಯಾವ ತರ ಮಾತಾಡ್ಬೇಕು, ನರೇಂದ್ರ ಮೋದಿ ಅವರೇ ರೆಸ್ಪೆಕ್ಟ್ ಕೊಡ್ತಾರೆ, ದೇಶದ ಪ್ರಧಾನಿ ಅವರು. ಈಗ ಬೇರೆ ಬೇರೆ ಎಲ್ಲ ಅಮ್ಮ ಅಪ್ಪ ಅಂತ ಮಾತಾಡ್ತಾ ಇದಾರೆ, ಅದೆಲ್ಲ ಅನ್ಸ್ಕೋಬೇಕಿತ್ತಾ? ನಾವು ಕೇಳೋದು ಇಷ್ಟೇ ಕ್ವೆಶ್ಚನ್. ಮಾತಾಡೋರ್ಗೆಲ್ಲ ಉತ್ತರ ಕೊಡಕ್ಕಾಗತ್ತೇನಪ್ಪ? ಮಾತಾಡೋರ್ಗೆ ಉತ್ತರ ಅಲ್ಲ, ಇವ್ರು ಮಾತಾಡ್ಬೇಕಾರೆ ಕರೆಕ್ಟ್ ಆಗಿ ಮಾತಾಡ್ಬೇಕಣ, ನಾವ್ ಇಷ್ಟೇ ಕೇಳ್ತಾ ಇರೋದು. ಏನ್ ಮಾಡಕ್ಕಾಗತ್ತೆ, ಅದನ್ನೇ ಆಗಿರೋದಲ್ಲ, ಅದನ್ನ ಆಗ್ದಂಗೆ ನೋಡ್ಕೋಬೇಕಿತ್ತಣ. ಏನ್ ಬೇಕೋ ಅವ್ರು ಹೇಳ್ತಾರೆ, ಯಾವನೆಲ್ಲ ಕೂತ್ಕೊಂಡು ಅವನು ಬೈಕ್ ಅಂತಾನೆ, ಅವಕ್ಕೆಲ್ಲ ಯಾವನೇನ್ ತಲೆ, ಯಾವನೇನ್ ತಲೆ, ಯಾವನೇನಲ್ಲ, ನಮ್ ತುಮಕೂರು ಡಿಸ್ಟ್ರಿಕ್ಟ್ ಅವ್ರೆ, ನಾವೇ ಕೇಳ್ತಾರ ಕ್ವಶನ್, ನಾವ್ ಬೇರೆ ಅವ್ರೇನು ಕೇಳ್ತಾರೆ, ನಾವ್ ಕುಂಚಿ ಡಿಗ್ರಿ ಕೇಳ್ತಾ ಇರೋದು. ಹಲೋ. ಹೇಯ್, ತಪ್ಪಾಯ್ತು ಅಂತ ಕ್ಷಮೆ ಕೇಳು ಮೀಡಿಯಾ ಮುಂದೆ. ಏನ್ ಯಜಮಾನ್ರ ಬಗ್ಗೆ ಹೆಂಗ್ ಮಾತಾಡ್ತೀಯಾ? ಯಾರಕ್ಕ ನೀನ್, ಏ ನೀನ್ ಯಾರು ಕೇಳಿದ್ರು? ಅಲ್ಲ, ಮಧುಗಿರಿ ನಾಗ ಕೋಆಪರೇಟಿವ್ ಬ್ಯಾಂಕ್ಗಳನ್ನೆಲ್ಲ ನುಂಗಾಕದೆ ಏನ ನಿನಗ್ ಬಂದಿರೋದು ಲೈ? ಏ ಪೊಲೀಸ್ನವ್ರ ಕಂಪ್ಲೇಂಟ್ ಕೊಡ್ತೀನಿ ನನ್ ಮೇಲೆ ಬರ್ಕ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ನಮ್ದು. ಹಲೋ.